ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಈ ಬಾರಿಯ ವಿಧಾನಸಭಾ ಚುನಾವಣೆ 10 ಹಲವು ಕಾರಣಗಳಿಗಾಗಿ ರೋಚಕತೆಯನ್ನು ಪಡ್ಕೊಂಡಿತ್ತು. ಹಲವು ಕ್ಷೇತ್ರಗಳಲ್ಲಿ ದಶಕಗಳಿಂದ ಗೆಲ್ತಾ ಬಂದಿದ್ದ ಜನನಾಯಕರನ್ನ ಜನ ಮನೆಗೆ ಕಳಿಸಿದ್ರು. ಒಂದಷ್ಟು ಕ್ಷೇತ್ರಗಳಲ್ಲಿ ಜನರು ಉಚಿತಗಳ ಕಾರಣಕ್ಕಾಗಿ ಬದಲಾವಣೆಯನ್ನ ಬಯಸಿ ಮತ ಹಾಕಿದ್ರೆ, ಮತ್ತಷ್ಟು ಕ್ಷೇತ್ರಗಳಲ್ಲಿ ಹಾಲಿ ಶಾಸಕರನ್ನ ಬದಲಿಸಲೇಬೇಕು ಅನ್ನೋ ಕಾರಣಕ್ಕೆ ಮತವನ್ನ ಕೊಟ್ಟಿದ್ದಾರೆ. ಹೀಗಾಗಿನೇ ಈ ಚುನಾವಣೆಯಲ್ಲಿ ಒಂದಷ್ಟು ಅಚ್ಚರಿಯ ಫಲಿತಾಂಶಗಳು ಬಂದಿವೆ. ಅಂತಹ ಅಚ್ಚರಿಯ ಫಲಿತಾಂಶಗಳಲ್ಲಿ ರಾಯಚೂರು ಜಿಲ್ಲೆಯ ದೇವದುರ್ಗ ಕ್ಷೇತ್ರದ ಫಲಿತಾಂಶ ಕೂಡ ಒಂದು. ತೀವ್ರ ಜಿದ್ದಾಜಿದ್ದಿಗೆ ಕಾರಣ ಆಗಿದ್ದ ದೇವದುರ್ಗ ಕ್ಷೇತ್ರದಲ್ಲಿ ಈ ಬಾರಿ ಜೆಡಿಎಸ್ನ ಅಭ್ಯರ್ಥಿ ಕರಮ್ಮ ನಾಯಕ್ ಗೆದ್ದು ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಈ ಬಾರಿ ಜೆಡಿಎಸ್ನಿಂದ ಹೆಚ್ಚು ಅಂತರದಿಂದ ಆರಿಸಿ ಬಂದಿರುವ ಶಾಸಕಿಯನ್ನು ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ಇಷ್ಟಕ್ಕೂ ಯಾರು ಈ ಕರಮ್ಮ ನಾಯಕ್? ಈಕೆ ಅಲ್ಲಿ ಗೆಲುವನ್ನು ಪಡೆದಿದ್ದಾದ್ರೂ ಹೇಗೆ? ಈ ಕ್ಷೇತ್ರ ತೀವ್ರ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಿದ್ದಾದ್ರೂ ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಕರಮ್ಮ ನಾಯಕ್ ದೇವದುರ್ಗದ ರಾಜಕೀಯಕ್ಕೆ ಹಳೆಯ ಹೆಸರಾದರೂ ಕರ್ನಾಟಕ ವಿಧಾನಸಭೆಗೆ ಹೊಸ ಮುಖ. ದೇವದುರ್ಗದ ಪ್ರಭಾವಿ ಶಾಸಕ ಮಾಜಿ ಸಚಿವ ಶಿವನ್ಗೌಡ ನಾಯಕರನ್ನ ಭಾರಿ ಅಂತರದಿಂದ ಮಣಿಸಿ ಶಾಸಕಿಯಾಗಿ ಆಯ್ಕೆಯಾಗಿದ್ದಾರೆ. ಈ ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಜನತಾದಳ ತುಂಬಾನೇ ಪ್ರಭಾವವನ್ನು ಹೊಂದಿದ್ವು. ಆ ನಂತರದಲ್ಲಿ ಇಲ್ಲಿ ಬಿಜೆಪಿ ಕೂಡ ನೆಲೆ ಕಂಡುಕೊಳ್ತು. 2008 ಇಲ್ಲಿ ಮೊದಲ ಬಾರಿಗೆ ಜೆಡಿಎಸ್ನಿಂದ ಶಿವನ್ಗೌಡ ನಾಯಕ್ ಆರಿಸಿ ಬಂದರು. ಆದರೆ ಹೀಗೆ ಆರಿಸಿ ಬಂದವರು ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಅಲ್ಲಿ ಜಯವನ್ನು ಗಳಿಸಿದ್ರು ಹಾಗೂ ಯಡಿಯೂರಪ್ಪ ಸಂಪುಟದಲ್ಲಿ ಸಚಿವರಾಗಿ ಕೂಡ ಕೆಲಸ ಮಾಡಿದರು. ಇನ್ನು 2013 ಇಲ್ಲಿ ಶಿವನಗೌಡ ನಾಯಕ್ಗೆ ಸೋಲು ಎದುರಾಯಿತು. ಅವತ್ತು ಕಾಂಗ್ರೆಸ್ನ ಎ ವೆಂಕಟೇಶ್ ನಾಯಕ್ ದೇವದುರ್ಗದ ಶಾಸಕರಾಗಿ ಆಯ್ಕೆಯಾಗಿ ಬಂದರು. ಆದರೆ ವೆಂಕಟೇಶ್ ನಾಯಕ್ರ ಅಕಾಲಿಕ ನಿಧನದಿಂದ 2016 ದೇವದುರ್ಗ ಕ್ಷೇತ್ರದಲ್ಲಿ ಉಪಚುನಾವಣೆ ಎದುರಾಯಿತು. ಈ ಸಂದರ್ಭದಲ್ಲಿ ಶಿವನಗೌಡ ನಾಯಕ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ನಿಂದ ಮಾಜಿ ಶಾಸಕ ವೆಂಕಟೇಶ್ ನಾಯಕ್ರ ಪುತ್ರ ರಾಜಶೇಖರ್ ನಾಯಕರನ್ನ ಕಣಕ್ಕಿಳಿಸಲಾಯಿತು. ಹಾಗೆ ಜೆಡಿಎಸ್ನಿಂದ ಕರಮ್ಮ ನಾಯಕ್ ಅನ್ನೋ ಮಹಿಳೆ ಕಣಕ್ಕಿಳಿದಿದ್ರು. ಅವತ್ತು ನಡೆದ ಉಪಚುನಾವಣೆಯಲ್ಲಿ ಶಿವನ್ಗೌಡ ನಾಯಕ್ ಗೆಲುವನ್ನ ಪಡೆದುಕೊಂಡಿದ್ರಾದರೂ ಕರಮ್ಮ ನಾಯಕ್ ಕೂಡ ಉತ್ತಮ ಸ್ಪರ್ಧೆಯನ್ನು ನೀಡಿ ಕ್ಷೇತ್ರದ ಮತದಾರರ ಗಮನವನ್ನ ಸೆಳ್ಕೊಂಡ್ರು. ಆದರೆ 2018 ಚುನಾವಣೆ ವೇಳೆಗೆ ಜೆಡಿಎಸ್ ಕರಮ್ಮ ನಾಯಕ್ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸ್ತು. ಇಲ್ಲಿ ಶಿವನ್ಗೌಡ ನಾಯಕ್ ತನ್ನ ಸಂಬಂಧಿಗೆ ಜೆಡಿಎಸ್ ಟಿಕೆಟ್ ಕೊಡಿಸೋದ್ರ ಮೂಲಕ ತನ್ನ ಎದುರಾಳಿಯನ್ನ ಹಣಿಯೋದ್ರ ಜೊತೆಗೆ ತನ್ನ ಗೆಲುವನ್ನ ಸುಲಭ ಮಾಡಿಕೊಂಡ್ರು ಅನ್ನೋ ಮಾತುಗಳು ಕೂಡ ಕೇಳಿಬಂದವು. ಇದೇ ಮಾತನ್ನ ಜೆಡಿಎಸ್ ಟಿಕೆಟ್ ವಂಚಿತೆ ಕರಮ್ಮ ನಾಯಕ್ ಕೂಡ ಹೇಳಿದ್ರು. ಇಷ್ಟಾದ್ರೂ ಆ ಚುನಾವಣೆಯಲ್ಲಿ ಕರಮ್ಮ ನಾಯಕ್ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಶಿವನ್ಗೌಡ ನಾಯಕಿಗೆ ತೀವ್ರ ಸ್ಪರ್ಧೆಯನ್ನ ಒಡ್ಡಿದ್ರು. ಆ ಚುನಾವಣೆಯಲ್ಲಿ ಕರಮ್ಮ ನಾಯಕ್ 25,000 ಮತಗಳನ್ನು ಪಡ್ಕೊಂಡ್ರೆ ಜೆಡಿಎಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ವೆಂಕಟೇಶ್ ಪೂಜಾರಿ ಕೇವಲ 7,137 ಮತಗಳನ್ನಷ್ಟೇ ಪಡ್ಕೊಂಡ್ರು. ಅದಾದ ಬಳಿಕ 2018 ಜೆಡಿಎಸ್ ಹಾಗೂ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು. ದೇವದುರ್ಗದಲ್ಲಿ ಶಿವನಗೌಡ ನಾಯಕ್ ಆಯ್ಕೆಯಾಗಿ ಬಂದರು. ಸ್ವಲ್ಪ ದಿನಗಳ ಬಳಿಕ ನಿಮ್ಮೆಲ್ಲರಿಗೂ ನೆನಪಿರೋ ಹಾಗೆ ಕುಮಾರಸ್ವಾಮಿ ಸರ್ಕಾರವನ್ನ ಬೀಳಿಸುವಂತಹ ಮಾತುಕತೆಗಳು ದೇವದುರ್ಗದಲ್ಲಿ ನಡೆದವು. ಆ ಸಭೆಯ ನೇತೃತ್ವವನ್ನು ವಹಿಸಿದ್ದು ಇದೇ ಶಿವನಗೌಡ ನಾಯಕ್. ಅದ್ಯಾವಾಗ ಕುಮಾರಸ್ವಾಮಿಯವರ ಬುಡಕ್ಕೆ ಶಿವನಗೌಡ ನಾಯಕ್ ಕೈ ಹಾಕಿದ್ರೋ ಆಗ ಕುಮಾರಸ್ವಾಮಿ ತಾವು ಮಾಡಿದ ತಪ್ಪಿನಿಂದ ಎಚ್ಚೆತ್ತುಕೊಂಡ್ರು. 2019 ವೇಳೆಗೆ ಕರಮ್ಮ ನಾಯಕ್ ಮತ್ತೆ ಜೆಡಿಎಸ್ಗೆ ಬಂದರು. ಆ ಬಳಿಕ ಕರಮ್ಮ ನಾಯಕ್ ಕ್ಷೇತ್ರದಲ್ಲಿ ತಾನೇ ಜೆಡಿಎಸ್ ಅಭ್ಯರ್ಥಿ ಅಂತ ಓಡಾಡೋದಕ್ಕೆ ಶುರು ಮಾಡಿದ್ರು. ಹೀಗೆ ಕುಮಾರಸ್ವಾಮಿ ಅವರು ಯಾವಾಗ ಕರಮ್ಮ ನಾಯಕರನ್ನ ಕರೆದು ಅಭ್ಯರ್ಥಿ ಅಂತ ಹೇಳಿ ಗುರುತಿಸಿದ್ರೋ ಹಾಲಿ ಶಾಸಕ ಶಿವನಗೌಡ ನಾಯಕ್ಗೆ ಭಯ ಶುರುವಾಗಿತ್ತು. ಹೀಗಾಗಿ ಶಿವನಗೌಡ ನಾಯಕ್ ಕರಮ್ಮ ನಾಯಕರ ವಿರುದ್ಧ ಹರಿಹಾಯೋದಕ್ಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲದೆ ಚುನಾವಣೆಗಳು ಹತ್ತಿರ ಆಗ್ತಾ ಇದ್ದಾಗೆ ಶಿವನಗೌಡ ನಾಯಕರ ನಾಲಿಗೆ ತೀರಾ ಜಾರೋದಕ್ಕೆ ಶುರುವಾಯಿತು. ಅವರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವ್ಯಕ್ತಿತ್ವಕ್ಕೆ ಕೆಸರೆರಚುವ ಪ್ರಯತ್ನವನ್ನ ಮಾಡಿದ್ರು. ಗಂಡಸ್ತನದ ಮಾತುಗಳು ಕ್ಷೇತ್ರದಲ್ಲಿ ಕೇಳಿ ಬಂದವು. ಅಲ್ಲದೆ ಕುಮಾರಸ್ವಾಮಿ ಅವರೇ ಬಂದು ನಿಂತ್ಕೊಳ್ಳಿ ಅನ್ನೋ ಮಾತುಗಳನ್ನು ಕೂಡ ಶಿವನಗೌಡ ನಾಯಕ್ ಆಡಿದ್ರು. ಇಷ್ಟಲ್ಲದೆ 100,000 ಓಟ್ಗಳನ್ನು ಪಡೆದೇ ಹೋದ್ರೆ ತಾನು ರಾಜಕೀಯ ನಿವೃತ್ತಿಯನ್ನು ಪಡ್ಕೊಳ್ತೀನಿ ಅನ್ನೋ ಸವಾಲನ್ನು ಕೂಡ ಶಿವನಗೌಡ ನಾಯಕ್ ಹಾಕಿದ್ರು. ಹೀಗಾಗಿ ಈ ಕ್ಷೇತ್ರದಲ್ಲಿ ತೀವ್ರ ಜಿದ್ದಾಜಿದ್ದಿ ಏರ್ಪಟ್ಟಿತ್ತು. ಅದು ಯಾವಾಗ ಶಿವನಗೌಡ ನಾಯಕ್ ಕುಮಾರಸ್ವಾಮಿ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿದ್ರು, ಸ್ಥಳೀಯ ಜೆಡಿಎಸ್ ನಾಯಕರು ಶಿವನಗೌಡ ನಾಯಕ್ ವಿರುದ್ಧ ಮುಗಿಬಿದ್ರು. ಹೀಗಾಗಿ ದೇವದುರ್ಗದ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಹೋಯಿತು. ಇಷ್ಟೇ ಅಲ್ಲದೆ ಕುಮಾರಸ್ವಾಮಿ ಅವರು ನಡೆಸಿದ್ದ ಪಂಚರತ್ನ ಯಾತ್ರೆಯ ಸಂದರ್ಭದಲ್ಲಿ ಶಾಸಕರ ಕುಮ್ಮಕ್ಕಿನಿಂದ ಒಂದಷ್ಟು ಗಲಭೆಗಳು ಆಗುವಂತಹ ಸಂದರ್ಭಗಳು ಸೃಷ್ಟಿಯಾದವು. ಅಷ್ಟೇ ಅಲ್ಲದೆ ಅವತ್ತಿಗೆ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಕರಮ್ಮ ನಾಯಕ್ ಅವರಿಗೆ ಜೀವ ಬೆದರಿಕೆ ಹಾಕಿದ ಆರೋಪ ಕೂಡ ಶಿವನಗೌಡ ನಾಯಕ್ ವಿರುದ್ಧ ಕೇಳಿಬಂತು. ಯಾವ
ಯಾವಾಗ ಶಿವನಗೌಡ ನಾಯಕರ ವಿರುದ್ಧದ ಅಭ್ಯರ್ಥಿ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತೋ ಆಗ ಶಿವನಗೌಡ ನಾಯಕ್ ಕಾಂಗ್ರೆಸ್ ಅಭ್ಯರ್ಥಿಯನ್ನ ತಾನು ನಿರ್ಧರಿಸುವ ಮಟ್ಟಕ್ಕೆ ಹೋದ್ರು. ಅಲ್ಲಿ ತನಗೆ ಬೇಕಾದ ಅಭ್ಯರ್ಥಿಗೆ ಕಾಂಗ್ರೆಸ್ನ ಟಿಕೆಟ್ ಅನ್ನ ಕೊಡಿಸಿದ್ರು. ಈ ಮೂಲಕ ಕಾಂಗ್ರೆಸ್ JDS ನ ಮತಗಳನ್ನ ಸೆಳೆದ್ರೆ ತನಗೆ ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ತಂತ್ರಗಾರಿಕೆಯನ್ನ ಮಾಡಿದ್ರು. ಆದರೆ ಚುನಾವಣೆ ಸಂದರ್ಭದಲ್ಲಿ ಇದ್ಯಾವುದು ಕೂಡ ವರ್ಕ್ ಆಗಲಿಲ್ಲ. ಯಾಕೆಂದ್ರೆ ದೇವದುರ್ಗದ ಜನ ಅಷ್ಟೊತ್ತಿಗಾಗಲೇ ಕರೆಮ್ಮ ನಾಯಕರ ಪರವಾಗಿ ನಿಂತಿದ್ರು. ಸಾಕಷ್ಟು ಸರ್ವೆಗಳಲ್ಲೂ ಕೂಡ ದೇವದುರ್ಗ ಕ್ಷೇತ್ರದ ಜನ ಕರೆಮ್ಮ ನಾಯಕರ ಪರ ಒಲವನ್ನ ವ್ಯಕ್ತಪಡಿಸಿದ್ದು ಗೊತ್ತಾಗಿತ್ತು. ಹೀಗಾಗಿ ಕ್ಷೇತ್ರದಲ್ಲಿ ಚುನಾವಣೆ ದಿನ ಹತ್ತಿರ ಆಗ್ತಾ ಇದ್ದ ಹಾಗೆ ರಣಕಣ ಇನ್ನಷ್ಟು ರಂಗೇರಿತ್ತು. 2023 ಚುನಾವಣೆಯಲ್ಲಿ ದೇವದುರ್ಗ ಕ್ಷೇತ್ರದಲ್ಲಿ ಇದ್ದಿದ್ದು ಕೇವಲ 5 ಅಭ್ಯರ್ಥಿಗಳು ಮಾತ್ರ. ಹೀಗಾಗಿ ಇಲ್ಲಿ JDS ಹಾಗೂ BJPಯ ನಡುವೆ ನೇರ ಹಣಾಹಣಿ ಏರ್ಪಟ್ಟಿತ್ತು. JDSನ ಕರೆಮ್ಮ ನಾಯಕ್ 99,544 ಮತಗಳನ್ನು ಪಡ್ಕೊಂಡ್ರೆ 100,000+ ಹೆಚ್ಚು ಮತಗಳನ್ನು ಪಡೀತೀನಿ ಅಂತ ಹೇಳಿದ್ದ ಶಿವನಗೌಡ ನಾಯಕ್ 65,288 ಮತಗಳನ್ನು ಪಡೆಯೋದಕ್ಕಷ್ಟೇ ಸಾಧ್ಯ ಆಯಿತು. ಈ ಮೂಲಕ ಕರೆಮ್ಮ ನಾಯಕ್ 34,256 ಮತಗಳ ಅಂತರದಲ್ಲಿ ಹಾಲಿ ಶಾಸಕ ಶಿವನಗೌಡ ನಾಯಕ್ಗೆ ಸೋಲಿನ ರುಚಿಯನ್ನು ತೋರಿಸಿದ್ರು. ಇನ್ನು ಶಿವನಗೌಡ ನಾಯಕರ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದ ಕಾಂಗ್ರೆಸ್ ಅಭ್ಯರ್ಥಿಗೆ ಬಿದ್ದದ್ದು ಕೇವಲ 3,909 ಮತಗಳು ಮಾತ್ರ. ಇನ್ನು ಕರೆಮ್ಮ ನಾಯಕ್ ಈ ಬಾರಿ ಪ್ರಪ್ರಥಮ ಬಾರಿಗೆ ವಿಧಾನಸಭೆಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಆದರೆ ಈಕೆ ರಾಜಕೀಯಕ್ಕೆ ಹೊಸಬರೇನು ಅಲ್ಲ. 2005 ರಾಜಕೀಯ ಪ್ರವೇಶ ಮಾಡಿದ್ದ ಕರೆಮ್ಮ ನಾಯಕ್ ಮುಷ್ಟೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷೆಯಾಗಿ ಕೂಡ ಕೆಲಸ ಮಾಡಿದ್ರು. ಅಲ್ಲದೆ ಕಾಂಗ್ರೆಸ್ಸಲ್ಲಿ ಗುರುತಿಸಿಕೊಂಡಿದ್ದಂತಹ ಕರೆಮ್ಮ ನಾಯಕ್ ತಾಲೂಕು ಮಹಿಳಾ ಅಧ್ಯಕ್ಷೆಯಾಗಿದ್ರು. ಹಾಗೆ ಜಿಲ್ಲಾ ಪಂಚಾಯತ್ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು. ಇಲ್ಲಿ ಕಾಂಗ್ರೆಸ್ ಅವರಿಗೆ ಮೊದಲು ಟಿಕೆಟ್ ಅನ್ನು ಕೊಟ್ಟು ಆನಂತರ ಅದನ್ನು ಹಿಂಪಡೆದಿತ್ತು. ಹೀಗಾಗಿ ಕರೆಮ್ಮ ಕಾಂಗ್ರೆಸ್ ಅನ್ನು ಬಿಟ್ಟು JDS ಸೇರ್ಕೊಂಡ್ರು. JDS ಸೇರಿದ ನಂತರ ಕರೆಮ್ಮ ಪಕ್ಷದ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ರು. ಹೀಗಾಗಿ 2016 ಉಪಚುನಾವಣೆಯಲ್ಲಿ ಆಕೆಗೆ JDS ಇಂದ ಟಿಕೆಟ್ ಅನ್ನು ಕೂಡ ಕೊಡಲಾಗಿತ್ತು. ಆ ಚುನಾವಣೆಯಲ್ಲಿ ಸೋತರು. 2018 ಚುನಾವಣೆಯಲ್ಲಿ ಟಿಕೆಟ್ ಸಿಗದೆ ಪಕ್ಷೇತರರಾಗಿ ಕಣಕ್ಕಿಳಿದ್ರು. ಈಗ ಅಂದ್ರೆ 2023 ಚುನಾವಣೆಯಲ್ಲಿ ಆಕೆ JDS ನಿಂದ ಸ್ಪರ್ಧೆ ಮಾಡಿ ವಿಧಾನಸಭೆಯನ್ನ ಪ್ರವೇಶ ಮಾಡಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಸಾಕಷ್ಟು ಯುವ ನಾಯಕರು, ಶ್ರೀಮಂತರು, ಹೊಸ ಮುಖಗಳು ವಿಧಾನಸಭೆಯನ್ನ ಪ್ರವೇಶ ಮಾಡಿವೆ. ಆದರೆ ಹಣಬಲ ಹಾಗೂ ತೋಳ್ಬಲವನ್ನು ಹೊಂದಿದ್ದ ಹಾಲಿ ಶಾಸಕ ಶಿವನಗೌಡ ನಾಯಕರ ಅಹಂಕಾರದ ವಿರುದ್ಧ ಕರೆಮ್ಮ ನಾಯಕ್ ಅನ್ನೋ ಸಾಮಾನ್ಯ ಮಹಿಳೆ ಗೆದ್ದು ಬಂದಿರೋದು ನಿಜಕ್ಕೂ ಸ್ವಾಗತಾರ್ಹ ವಿಚಾರ. ಹಲವಾರು ಕ್ಷೇತ್ರಗಳಲ್ಲಿ ದಶಕಗಳಿಂದಲೂ ತಾವೇ ಗೆಲ್ಲೋದು ಅನ್ನುವ ಅಹಂನಿಂದ ಮೈಮರೆಯುವಂತ ನಾಯಕರಿಗೆ ಇದೊಂದು ಪಾಠ ಆಗಬೇಕು. ಹಾಗೇನೆ ರಾಜಕೀಯ ಅನ್ನೋದು ಕೇವಲ ಹಣಬಲ, ತೋಳ್ಬಲ, ಜಾತಿ ಬಲಗಳನ್ನ ಹೊಂದಿರೋರಿಗೆ ಮಾತ್ರ ಅಲ್ಲ, ಕೆಲವೊಮ್ಮೆ ಛಲ ಕೂಡ ಇಲ್ಲಿ ಕೆಲಸಕ್ಕೆ ಬರುತ್ತೆ. ಆ ಛಲವೇ ಇವತ್ತು ಕರೆಮ್ಮ ನಾಯಕರನ್ನ ವಿಧಾನಸಭೆಗೆ ಪ್ರವೇಶ ಮಾಡುವಂತೆ ಮಾಡಿದೆ. ಯಾಕೆಂದ್ರೆ ಒಂದು ಬಾರಿ ಟಿಕೆಟ್ ಅನ್ನ ಕೊಡದೆ ಮಿಸ್ ಮಾಡಿದ್ದ ಪಕ್ಷ ಮತ್ತೆ ಅದೇ ಅಭ್ಯರ್ಥಿಯನ್ನ ಕರೆದು ಪಕ್ಷದಿಂದ ಟಿಕೆಟ್ ಕೊಡೋದು ಅನ್ನೋದು ಇದೆಯಲ್ಲ, ಅದು ಆಕೆಯ ಛಲಕ್ಕಿಡಿದಂತಹ ಕೈಗನ್ನಡಿ. ಇಲ್ಲಿ ಸೋಲನ್ನ ಕಂಡಿರೋದು ಹಾಲಿ ಶಾಸಕರ ಅಹಂಕಾರ ಅನ್ನೋದನ್ನ ಹೊಸ ಶಾಸಕಿ ಕರೆಮ್ಮ ನಾಯಕ್ ಮರೆಯಬಾರದು. ಹಾಗೇನೆ ಆಕೆ ಕೂಡ ಮುಂದಿನ ದಿನಗಳಲ್ಲಿ ಆ ಅಹಂಕಾರವನ್ನ ತಲೆಗೇರಿಸಿಕೊಳ್ಳಬಾರದು. ಆಕೆಯ ಗಮನ ಕ್ಷೇತ್ರದ ಕಡೆಗಿರಲಿ, ಕ್ಷೇತ್ರದ ಅಭಿವೃದ್ಧಿಯ ಕಡೆಗಿರಲಿ, ಜನರ ಪ್ರೀತಿ ವಿಶ್ವಾಸಗಳನ್ನು ಉಳಿಸಿಕೊಳ್ಳೋದರಲ್ಲಿ ಆಕೆ ಯಶಸ್ವಿಯಾಗಲಿ. ಇದು ಗೆಳೆಯರೆ ದೇವದುರ್ಗ ಕ್ಷೇತ್ರದ ಶಾಸಕಿ ಕರೆಮ್ಮ ನಾಯಕ್ ಅವರ ಬಗ್ಗೆ ಸಂಕ್ಷಿಪ್ತ ಪರಿಚಯ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.